ಈ ಮಣ್ಣು ಚಲನಚಿತ್ರವನ್ನ ದುಬೈನ ಗ್ಯಾಲರಿಯಾ ಚಿತ್ರಮಂದಿರದಲ್ಲಿ ವಿಶೇಷ ಅತಿಥಿಗಳನ್ನ ಆಹ್ವಾನಿಸಿ ಪ್ರದರ್ಶಿಸಿದ್ದು ಯುಎಇ ಕನ್ನಡಿಗರಲ್ಲಿ ಸಡಗರ ಮೂಡಿಸಿತು. ಹೃದಯ ಸ್ಪರ್ಶಿ ಮತ್ತು ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ನೀಡುವ ಈ ಚಲನಚಿತ್ರವನ್ನ ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕ ಶಿವದ್ವಜ್ ಶೆಟ್ಟಿ ನಿರ್ದೇಶಿಸಿದ್ದು ದುಬೈನ ಅನಿವಾಸಿ ಕನ್ನಡಿಗ ಈಶ್ವರಿ ದಾಸ್ ಶೆಟ್ಟಿ ಅವರು ನಿರ್ಮಿಸಿದ್ದಾರೆ. ಈ ಚಲನಚಿತ್ರ ಕನ್ನಡ ಭಾಷೆ ಮತ್ತು ಲಾಭರಹಿತ ಪ್ರದರ್ಶನಕ್ಕೆ ಮುಂದಾದ ನಿರ್ಮಾಪಕರಿಗೆ ನೆರವಾಗಲೆಂದು ಚಲನಚಿತ್ರಕ್ಕೆ ಕನ್ನಡ ಶಾಲೆ ದುಬೈ ತಂಡ ಸಂಪೂರ್ಣ ಸಹಕಾರವನ್ನು ನೀಡಿ ಚಿತ್ರದ ಯಶಸ್ಸಿಗೆ ಶ್ರಮಿಸಿದ್ರು. ಅತಿಥಿಗಳಾಗಿ ಚಂದನವನದ ಹೆಸರಾಂತ ಸಾಹಿತಿ ಮತ್ತು ನಿರ್ದೇಶಕ ನಗತಿಹಳ್ಳಿ ಚಂದ್ರಶೇಖರ್, ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿವದ್ವಜ್ ಶೆಟ್ಟಿ, ಚಿತ್ರದ ಸಹಕಲಾವಿದ ಮತ್ತು ಪ್ರಮುಖ ಪಾತ್ರಧಾರಿ ಚಂದ್ರಕಾಂತ್ ಉಳ್ಳಾಲ್, ಉದ್ಯಮಿ ಮತ್ತು ನಿರ್ಮಾಪಕ ಅಡ್ಯಾರ್ ಮಾಧವ ನಾಯಕ್ ತಾಯ್ನಾಡಿನಿಂದ ಆಗಮಿಸಿದ್ರು. ಚಲನಚಿತ್ರವನ್ನ ದುಬೈನಲ್ಲಿ ಅಧಿಕೃತವಾಗಿ ಸ್ಥಾಪಿಸಲಾದ ಕನ್ನಡಿಗರ ಒಡೆತನದ ಸಂಸ್ಥೆ ಓಎಂಜಿ ಮೂಲಕ ವಿತರಣೆ ಮಾಡಲಾಯಿತು. ಓಎಂಜಿಯ ನಾಲ್ಕು ಸಂಸ್ಥಾಪಕರುಗಳಾದ ಮಲ್ಲಿಕಾರ್ಜುನಗೌಡ, ಈಶ್ವರಿ ದಾಸ್ ಶೆಟ್ಟಿ ಮತ್ತು ಶಶಿಧರ್ ನಾಗರಾಜಪ್ಪ ಅತಿಥಿಗಳ ಹಸ್ತದಿಂದ ಸಂಸ್ಥೆಯ ಚಿಹ್ನೆಯನ್ನು ಅನಾವರಣಗೊಳಿಸಿದರು. ಚಿಹ್ನೆ ಅನಾವರಣಗೊಳಿಸಿದ ದುಬೈ ಉದ್ಯಮಿ ಮತ್ತು ಚಿತ್ರ ನಿರ್ಮಾಪಕ ಹರೀಶ್ ಶೇರಿಗಾರ್ ಮತ್ತು ಚಂದನವನದ ಹೆಸರಾಂತ ಸಾಹಿತಿ ಮತ್ತು ನಿರ್ದೇಶಕ ನಗತಿಹಳ್ಳಿ ಚಂದ್ರಶೇಖರ್ ಓಎಂಜಿ ತಂಡಕ್ಕೆ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಯುಎಇ ಕನ್ನಡಿಗರ ಮಹಾಪೋಷಕರಾದ ಪ್ರವೀಣ್ ಕುಮಾರ್ ಶೆಟ್ಟಿ ಮತ್ತು ಸರೋತ್ತಮ ಶೆಟ್ಟಿಯವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಚಲನಚಿತ್ರದ ಎಲ್ಲಾ ಟಿಕೆಟ್ ಮಾರಾಟವಾಗಿ ಚಿತ್ರಮಂದಿರ ತುಂಬಿದ ಮನೆ ಪ್ರದರ್ಶನ ಕಂಡಿತು. ಚಲನಚಿತ್ರದ ಅಂತ್ಯದ ಒಂದು ಗಂಟೆಯ ಕಾಲ ಭಾರತ ಮತ್ತು ಪಾಕಿಸ್ತಾನ ಕ್ರಿಕೆಟ್ ಪಂದ್ಯದ ಸಮಯಕ್ಕೆ ವಿಲೀನವಾದರೂ ಕನ್ನಡ ಚಿತ್ರ ಪ್ರೇಮಿಗಳು ಖುಷಿಯಿಂದ ಚಿತ್ರ ನೋಡಲು ಮೈಮರೆತಿದ್ದು ಎಲ್ಲರನ್ನ ವಿಸ್ಮಯಗೊಳಿಸಿತು. ಚಿತ್ರ ವೀಕ್ಷಿಸಲು ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ ಕನ್ನಡ ಪರ ಸಂಘಟನೆಯ ಪದಾಧಿಕಾರಿಗಳನ್ನು ಪರದೆಯ ಮುಂಭಾಗಕ್ಕೆ ಆಹ್ವಾನಿಸಿ ಸೂಚಿಸಲಾಯಿತು. ದುಬೈನಲ್ಲಿ ಆರಂಭವಾಗಿರುವ ನೂತನ ರೇಡಿಯೋ ಚಾನೆಲ್ ಖುಷಿ 92.2 FM ನ ಬಾಲಸುಬ್ರಹ್ಮಣ್ಯ, ಕನ್ನಡ ನಿರೂಪಕಿ ಕುಮಾರಿ ಕೃತಿಕಾ ಮತ್ತು ಭರತ್ ಆಗಮಿಸಿ ಕನ್ನಡಿಗರ ಸಹಕಾರಕ್ಕೆ ಧನ್ಯವಾದ ಅರ್ಪಿಸಿದರು. ಚಲನಚಿತ್ರ ಪ್ರದರ್ಶನಕ್ಕೆ ಸಹಪ್ರಾಯೋಜಕರಾದ ಪ್ರಾವಿಡೆಂಟ್ ಹೌಸಿಂಗ್ ಪ್ರತಿನಿಧಿ ಮಾತನಾಡಿ ತಮ್ಮ ಮಂಗಳೂರಿನ ಗೃಹ ಸಮುಚ್ಚಯದ ವಿವರವನ್ನು ನೀಡಿದರು. ಯಶಸ್ವಿ ಪ್ರದರ್ಶನಕ್ಕೆ ಅವಿರತವಾಗಿ ಶ್ರಮಿಸಿದ ಸೆಂಥಿಲ್ ಅವರಿಗೆ ಅತಿಥಿಗಳು ಶಾಲು ಹೊದಿಸಿ ಗೌರವಿಸಿದರು. ಕನ್ನಡ ಚಲನಚಿತ್ರ ಪ್ರೇಮಿಗಳು ಮತ್ತು ಓಎಂಜಿ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಶಿಲ್ಪಾ ಸುಧಾಕರ್, ಶ್ರೀಮತಿ ಮಮತಾ, ಸುನಿಲ್ ಗಾವಸ್ಕರ್, ಸಿದ್ದಲಿಂಗೇಶ್, ಪಿರೋಜ್, ನವೀನ್ ಭಾರದ್ವಾಜ್, ಅನ್ಸರ್, ನಾಗರಾಜ್ ರಾವ್, ಎರೋಲ್, ಸಂತೋಷ್ ಎ, ಅಬ್ರಹಾಂ, ಸನ್ನಿ, ಹಿದಾಯತ್ ಅಡ್ಡೂರು, ಹರೀಶ್ ಕೋಡಿ, ಶಂಕರ್ ಮಹದೇವ್, ಇಮ್ರಾನ್ ಕೊಟ್ರೇಶ್ ಅವರಿಗೆ ತಮ್ಮ ಸಹಾಯ ಮತ್ತು ಪ್ರೋತ್ಸಾಹಕ್ಕಾಗಿ ಧನ್ಯವಾದವನ್ನು ಕೋರಲಾಯಿತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಯುಎಇ.